ಗಂಡ ಬಿಟ್ಟಿರೋ ಹೆಂಡತಿ ತರ ನಾನು ತಂದೆ ಯಾರು ಅಂತಾನೆ ಗೊತ್ತಿಲ್ಲದಿರೋ ಹಾಗೆ ನನ್ನ ಮಗಳು ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಹೇಳಿ ನಾನು ನಿಮ್ಮಿಬ್ಬರನ್ನ ಒಂದು ಮಾಡಬೇಕು ಅಂತ ಒಂದಲ್ಲ ಎರಡಲ್ಲ ಸಾವಿರ ದಾರಿಗಳಲ್ಲಿ ಪ್ರಯತ್ನ ಪಟ್ಬಿಟ್ಟೆ ಆದ್ರೆ ಈಗ ನಾನು ಸೋತೋಗಿದ್ದೀನಿ ಲಕ್ಷ್ಮಿ ಆ ನನ್ನ ಮೂರ್ಖ ಮಗ ನನ್ನ ಕೈಗೆ ಬೇಡಿ ಹಾಕಿ ನಿನ್ನ ಭವಿಷ್ಯನ ಕತ್ತಲಲ್ಲಿಡ್ತೀನಿ ಅಂತಿದ್ದಾನೆ ಕಣೆ ನಿನ್ನನ್ನ ನಾನು ಮನೆ ತುಂಬಿಸ್ಕೊಂಡ್ರೆ ಅವನು ಮನೆ ಬಿಟ್ಟು ಹೋಗ್ತೀನಿ ಅಂತಾನೆ ನಿನ್ನನ್ನ ನಾನು ನನ್ನ ಜೊತೆ ಇಟ್ಕೊಳ್ತೀನಿ ಅಂದ್ರೆ ಅವನು ನಿನ್ನನ್ನೇ ದೂರ ಮಾಡ್ತೀನಿ ಅಂತಿದ್ದಾನೆ ನಿಮ್ಮಿಬ್ಬರ ಮಧ್ಯೆ ನಾನು ನಲಗ ಹೋಗ್ತಿದ್ದೀನಿ ಕಣೆ ಏನ್ ಮಾಡ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಲಕ್ಷ್ಮಿ ಲಕ್ಷ್ಮಿ ನಿನ್ನ ಮುಂದೆ ಕೈ ಜೋಡಿಸಿ ನಿಂತಿದ್ದೀನಿ ಕಣೆ ನಿನ್ನನ್ನ ಕೊನೆವರೆಗೂ ಕಾಪಾಡ್ತೀನಿ ಅಂತ ಹೇಳಿ ಈಗ ಮಧ್ಯದಲ್ಲೇ ನಿನ್ ಕೈ ಬಿಟ್ಟು ನಾನು ಹೋಗ್ತಾ ಇದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಲಕ್ಷ್ಮಿ ಕ್ಷಮಿಸ್ಬಿಡು ಒಳ್ಳೇದಾಯ್ತು ಬಿಡಿ ನೀವು ನನ್ನ ಕೈ ಬಿಟ್ಬಿಡಿ ಪರವಾಗಿಲ್ಲ ಲಕ್ಷ್ಮಿ ನೀನೇನು ಯೋಚನೆ ಮಾಡಬೇಡ ಅವನು ಏನಾದರೂ ಹಠ ಹಿಡಿದು ನಿನಗೆ ಡಿವೋರ್ಸ್ ಕೊಟ್ರೆ ನನ್ನ ಇಡೀ ಆಸ್ತಿನೆಲ್ಲ ನಿನ್ನ ನಿನ್ನ ಮಗಳ ಹೆಸರು ಬರ್ಕೊಡ್ತೀನಮ್ಮ ನಿನ್ ಜೀವನಕ್ಕೆ ಯಾವುದೇ ತೊಂದರೆ ಆಗ್ದಂಗೆ ನಾನ್ ನೋಡ್ಕೋತೀನಿ ಏನ್ ಮಾತಾಡ್ತಿದ್ದೀರಮ್ಮ ನೀವು ನಾನು ಸೌಭಾಗ್ಯದ ಬಗ್ಗೆ ಮಾತಾಡ್ತಿದ್ರೆ ನೀವು ಆಸ್ತಿ ಬಗ್ಗೆ ಮಾತಾಡ್ತಿದ್ದೀರಾ ಅವ್ರ ಹೇಳ್ದೆ ಹೋದ್ಮೇಲೆ ಈ ಆಸ್ತಿ ಇಟ್ಕೊಂಡು ನಾನೇನ್ ಮಾಡ್ಲಿ ಅಂದ್ರೆ ನನ್ನ ಮಗಳನ್ನ ಸಾಕೋದಕ್ಕೆ ನನ್ ಕೈಲಾಗಲ್ಲ ಅಂತಾನ ಇವತ್ತೊಂದ್ ಮಾತು ಹೇಳ್ತೀನಿ ಕೇಳಿ ನಾನ್ ಯಾವ ತಪ್ಪು ಮಾಡಿಲ್ಲ ಅನ್ನೋದು ನಿಮ್ ಮಗನ್ಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಇಷ್ಟು ದಿವಸ ಅವ್ರು ಬದಲಾಗ್ತಾರೇನೋ ಅಂತ ಕಾದೆ ಸೃಷ್ಟಿ ಮೇಲೆ ಅವರು ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನನ್ ಮಗಳಿಂದ ಅವರಿಂದ ದೂರ ಮಾಡಿದ್ರೆ ಅವರು ಸಹಿಸ್ಕೊಳ್ಳಲ್ಲ ಅಂತ ಅವ್ರ ಜೊತೆ ಇದೇ ಮನದಲ್ಲಿರೋದಕ್ ಬಿಟ್ಟೆ ಆದ್ರೆ ಅವರೇ ನನ್ನಿಂದ ಡೈವೋರ್ಸ್ ಕೇಳುವಾಗ ನಾನ್ ಯಾಕೆ ನಾನ್ ಹೆತ್ತ ಮಗಳನ್ನ ಇಲ್ಲಿ ಅವ್ರ ಜೊತೆ ಇರೋದಕ್ ಬಿಡ್ಬೇಕು ಇಲ್ಲ ಇನ್ನು ನನ್ನ ಮಗಳನ್ನ ಇಲ್ಲಿರೋದಕ್ಕೆ ನಾನ್ ಬಿಡಲ್ಲ ಕರ್ಕೊಂಡು ಹೋಗ್ತೀನಿ ನನ್ನ ಮಗಳನ್ನ ಇಲ್ಲಿಂದ ನಾನು ಕರ್ಕೊಂಡು ಹೋಗೇ ಹೋಗ್ತೀನಿ ಲಕ್ಷ್ಮಿ ಅರ್ಥ ಇಲ್ದಿರೋ ತ್ಯಾಗ ಮಾಡೋ ಅನಿವಾರ್ಯತೆನೂ ನನ್ಗಿಲ್ಲ ನಾನ್ ಕರ್ಕೊಂಡು ಹೋಗ್ತೀನಿ ನನ್ನ ಮಗಳನ್ನ ನಾನ್ ಕರ್ಕೊಂಡು ಹೋಗ್ತೀನಿ ಲಕ್ಷ್ಮಿ ಲಕ್ಷ್ಮಿ ನಿಂತ್ಕೋ ಕಣ್ ಕಾಣಲ್ವೇನೆಯ ನಿನಗೆ ಯಾವ ಕಡೆ ಟರ್ನ್ ಮಾಡ್ಬೇಕು ಯಾವ ಕಡೆ ಟರ್ನ್ ಮಾಡ್ಕೊಂಡು ಬರ್ತಿದ್ಯಾ
ಯಾಕಮ್ಮ ಅಳ್ತಿದ್ಯಾ? ನೀ ಹೊರಡಿ ಅಣ್ಣ, ಹೋಗ್ಬಿಡಪ್ಪ, ಹೋಗ್ಬಿಡ, ಹೋಗ್ಬಿಡ, ನಿಲ್ಸಪ್ಪ. ಹೇಳಮ್ಮ, ಏನಾಯ್ತು, ಯಾಕೆ ಅಳ್ತಿದ್ಯಾ? ಅದೇನು ಅಂತ ನನಗೆ ಹೇಳಬಾರ್ದ? ಅಪ್ಪನ ಹತ್ರ ಹೇಳ್ಕೊಳಕ್ಕೂ ಬೇಜಾರಮ್ಮ. ಲಕ್ಷ್ಮಿ, ಈ ವಿಷಯದಲ್ಲಿ ಏನು ಮಾಡಬಾರ್ದು ಅಂತ ಅವನು ನಿಮ್ಮ ಅತ್ತೆ ಹತ್ರ ಆಣೆ ಮಾಡಿಸ್ಕೊಂಡಿದ್ದಾನಮ್ಮ. ಮತ್ತೆ ಅದೇನ್ ಕಷ್ಟ ಬಂತು ನಿನಗೆ? ಅದೇನು ಅಂತ ಹೇಳ್ಕೋಬಾರ್ದ? ಎಲ್ಲ ಕಷ್ಟಕ್ಕೂ ನೀವೇ ಕಾರಣ. ಎಲ್ಲ ಮುಗಿದ್ಮೇಲೆ ನಿಮ್ಮನ್ ಬೈದೇನ್ ಲಾಭ ಬಿಡಿ? ಇಷ್ಟು ವರ್ಷ ಆದ್ಮೇಲೆ ನಿಮ್ಮನ್ ಬೈದೇನ್ ಪ್ರಯೋಜನ ಬಿಡಿ? ದಯವಿಟ್ಟು ನನ್ನನ್ನೇನು ಕೇಳ್ಬೇಡಿ, ನೀವ್ ಹೊರಡಿ. ನೀನ್ ನಿಲ್ಸಪ್ಪ, ನೀನು ಮುದು ನನ್ ಮಾತು ಕೇಳು. ಮುದು ಅದ್ ಏನಿದ್ರು ಮಾತಾಡೋಣ. ಮಗಳೇ ಮಗಳೇ ನನ್ ಮಾತು ಕೇಳು. ಅಣ್ಣ ನಿಲ್ಸೋ, ಅಣ್ಣ ನಿಲ್ಸಪ್ಪ ನೀನು. ಮುದು ಮುದು ನನ್ ಮಾತು ಕೇಳು. ಮುದು 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 ಆಗ್ಲಿ, ಯಾರು ಲಾಕ್ ಮಾಡಿದ್ದಾರೆ? ರಾಜಿ, ರಾಜಿ, ಆಗ್ಲಿ ತೆಗಿರಿ. ಅಮ್ಮ, ಡೋರ್ ಯಾರು ಲಾಕ್ ಮಾಡಿದ್ದು? ಎಲ್ಲಿ ಅವಳು, ಎಲ್ಲಿಗೆ ಹೋದ್ಲು? ಅವಳು ಬಂದಿದ್ಲು ಅಂತ ತಾನೆ ನೀವು ಡೋರ್ ಲಾಕ್ ಮಾಡಿದ್ದು? ನನಗ್ ಗೊತ್ತು, ಇಲ್ಲಿಗೆ ಬಂದಿರ್ತಾಳೆ, ಗೊಳೋ ಅಂತ ಹತ್ತಿರ್ತಾಳೆ. ನೀವು ಮಾತ್ರ ಅವಳ ಬಣ್ಣದ ನಾಟಕಕ್ಕೆ ಕರಗಬೇಡಿ ಅಮ್ಮ. ಅವಳನ್ನ ಮನೆ ಒಳಗಡೆ ಕಾಲಿಡೋದಕ್ಕೆ ಬಿಡಬೇಡಿ. ಅವಳ ಮಾರುವೇಷಕ್ಕೆ ನೀವು ಮರಳಾಗ್ಬೇಡಿ. ಒಂದು ಹೆಣ್ಣು ತನ್ನ ರೆಕ್ಕೆನ ಕಳಚಿ ನನ್ನ ಮುಂದೆ ಬಂದು ದೇಹಿ ಅಂತ ನಿಂತ್ಕೊಂಡು ತನ್ನ ಎರಡೂ ಕೈಗಳಲ್ಲಿ ಸೆರೆಗೊಂಡಿ ನನಗೆ ನನ್ನ ಮಗುಗೆ ಅನ್ಯಾಯ ಆಗ್ತಿದೆ, ದಯವಿಟ್ಟು ಕಾಪಾಡಿ ಅಂತಂದಾಗ ಏನು ಮಾಡಕ್ಕಾಗದೆ ಇರೋಳ ಹಾಗೆ ಅವಳು ಮುಂದೆ ನಿಂತ್ಕೊಂಡು ಸಮುದ್ರದಷ್ಟು ದುಃಖನ ಎದೆಯೊಳಗಡೆನೆ ಇಂಗಿಸ್ಕೊಂಡು ಅಲೆಗಳು ಬಂದು ಬಡಿತಾ ಇದ್ರು, ಯಾವ ಅಲೆಗೂ ಜಗ್ಗದೆ ಕುಗ್ಗದೆ ನನ್ನ ಸೊಸೆ ನನ್ನ ಮನೆ ಮಹಾಲಕ್ಷ್ಮಿನ ಬರಿಗೈಯಲ್ಲಿ ಕಳಿಸಿ ಬರ್ತಿದ್ದೀನಿ ಕಣೋ. ಇನ್ ಒಂದು ಮಾತು ಅವಳ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಅಥವಾ ಅವಳ ಮಾನದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಹೆತ್ತ ಮಗ ಅಂತ ನೋಡಲ್ಲ. ನಾನೇ ನಿನ್ ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡ್ತೀನಿ, ಹೆತ್ತ ಕರುಳಿಗೆ ನಾನೇ ಬೆಂಕಿ ಇಟ್ಕೊಂಡು ಸತ್ತು ಹೋಗ್ತೀನಿ ಕಣ. ಜಸ್ಟ್ ಗೋ ಟು ಹೆಲ್ ಧ್ರುವ. ಏನಾಯ್ತು? ಪೆಟ್ರೋಲ್ ಆಗೋಗಿದೆ ಅಕ್ಕ. ಇದು ನನ್ನ ಜೀವನದ ಹಾಗೆ
ಅರ್ಧಕ್ಕೆ ಕೈ ಕೊಡ್ತಾ ಇಲ್ಲೇ ಇರಿ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇದೆ ತಗೊಂಡ್ ಬಿಡ್ತೀನಿ ದಯವಿಟ್ಟು ಸ್ವಲ್ಪ ಬೇಗ ಬನ್ನಿ ಲಾಯರ್ ಹತ್ರ ಹೋಗ್ಬೇಕು ಮುದ್ದು ಮುದ್ದು ನೀವ್ಯಾಕ್ ಬರಕ್ ಹೋದ್ರಿ ಏನಮ್ಮ ನೀನು ಕೂಕೊಂಡ್ ಬರ್ತಾನೆ ಇದೀನಿ ನನ್ ಮಾತಿಗೆ ಬೆಲೆ ಕೊಡದೆ ನಿನ್ ಪಾಡಿಗೆ ನೀನು ಹೊರಟ್ಬಿಟ್ರೆ ಹಾಗೆ ಏನಾಯ್ತಾ ನನ್ನ ಜೀವನಾನು ಇದೇ ಆಟೋ ತರ ಕೈ ಕೊಟ್ಟು ಮಧ್ಯ ರೋಡಲ್ಲಿ ನಿಂತು ಹೋಗಿದೆ ನೀನ್ ಹೀಗೆಲ್ಲ ಹೋಗ್ಬಿಟ್ಟೋಗ್ಬಿಟ್ಟಾಗ ಮಾತಾಡಿದ್ರೆ ನನ್ಗೆ ಅರ್ಥ ಆಗೋದಿಲ್ಲ ಮಗಳೇ ಅದೇನು ಅಂತ ಬಿಡ್ಸಿ ಹೇಳು ಏನ್ ಮಾಡೋದು ನನ್ ನಿಮ್ ಮನೆಯಿಂದ ಹೋಗ್ಬೇಕಾದ್ರೆ ನೀವ್ ನನಗೆ ಬರೀ ಕೈಯಲ್ಲಿ ಕಳ್ಸಿಲ್ಲಪ್ಪ ಕಣ್ಣೀರನ್ನ ಮಡ್ಲಕ್ ತುಂಬಿಸಿ ಕಳ್ಸಿದೀರ ಮುದ್ದು ನೀನ್ ಹೀಗೆಲ್ಲ ಮಾತಾಡ್ಬೇಡ ನೀನ್ ಮಾತಾಡೋದ್ ನೋಡ್ತಿದ್ರೆ ಏನೋ ನಡೆದಿದೆ ಅಂತ ನನ್ಗನಿಸ್ತಿದೆ ಅದೇನು ಅಂತ ಹೇಳಮ್ಮ ನನ್ ಮದ್ವೆಗೆ ಆಕಾಶದಷ್ಟು ಚಪ್ರ ಹಾಕ್ಸಿಲ್ಲ ಭೂದೇವಿ ಅಂತ ಪೀಠ ಹಾಕಿಲ್ಲ ಯಾರು ಇಲ್ಲದೆ ಹೋದ್ರು ನನ್ ಮದ್ವೆ ನಡೀತು ಆದ್ರೆ ಇವತ್ತು ನೀನೇ ಬೇಡ ಅಂತ ನಿಮ್ಮ ಅಳಿಯ ಡೈವೋರ್ಸ್ ಕೊಡ್ತಿದಾರಪ್ಪ ಏನಪ್ಪ ಮಾಡ್ಲಿ ಮುದ್ದು ಇದೆಲ್ಲ ನಿಜನ ನೀವಿಬ್ರು ಒಬ್ರಿಗೊಬ್ರು ಹತ್ರ ಆಗಿದ್ದೀರಿ ಅಂತ ನಾನ್ ಬಹಳ ಸಂತೋಷ ಪಟ್ಟಿದ್ದೆ ಈಗ ನೋಡಿದ್ರೆ ಇಂತ ಶಾಕಿಂಗ್ ನ್ಯೂಸ್ ಕೊಡ್ತಿದ್ಯಲ್ಲಮ್ಮ ಗಂಡಂಗೆ ಬೇಡವಂತಪ್ಪ ನನ್ ಬದುಕಿರೋದು ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ನರಳಿ ನರಳಿ ಸಾಯಿಲಿ ಅಂತ ನೋಟಿಸ್ ಕಳ್ಸಿದ್ದಾರೆ ಇನ್ನು ಯಾಕಪ್ಪ ಬದುಕಿರ್ಲಿ ನಾನು ನಿಮ್ಮ ಅತ್ತೆ ಹತ್ರ ಹೇಳ್ಕೊಳ್ಳಿಲ್ವೇ ನಮ್ಮ ಲಕ್ಷ್ಮಿ ಈ ವಿಷಯದಲ್ಲಿ ಏನು ಮಾಡಬಾರ್ದು ಅಂತ ಅವನು ನಿಮ್ಮ ಅತ್ತೆ ಹತ್ರ ಆಣೆ ಮಾಡಿಸ್ಕೊಂಡಿದ್ದಾನಮ್ಮ ಬರ್ತಿದ್ದೀನಪ್ಪ ಅವ್ರು ಏನು ಹೇಳಿಲ್ವೇನಮ್ಮ ಸಂಸಾರ ಮಾಡ್ಬೇಕಾದವ್ರೆ ನೀನ್ ಬೇಡ ಅಂತ ದೂರ ತಳ್ಳಿದಾಗ ಅವ್ರ ಕೈಲಿ ಏನ್ ಮಾಡಕ್ಕಾಗತ್ತಪ್ಪ ಇಲ್ಲ ಮಗಳೇ ಈ ಪ್ರಪಂಚದಲ್ಲಿ ನಿನಗೆ ಕಷ್ಟ ಅಂತ ಬಂದಾಗ ಮೊದಲು ನಿನಗೆ ಸಹಾಯ ಮಾಡಕ್ ಬರೋರು ನಿಮ್ಮ ಅತ್ತೆನೆ ಈ ಅನಾಹುತನು ನಿಮ್ಮ ಅತ್ತೆನೆ ತಪ್ಪಿಸ್ಬೇಕು ಇದು ಅವ್ರ ಕೈಲೇ ಇದೆ ಇಷ್ಟು ವರ್ಷ ನನ್ ಯಾವ್ದೇ ಸಂಕಟದಲ್ಲಿದ್ರು ಯಾವ್ದೇ ಕಷ್ಟದಲ್ಲಿದ್ರು ನನ್ನ ಅತ್ತೆ ನನ್ಗೋಸ್ಕರ ಓಡ್ ಬರ್ತಿದ್ರು ಆದ್ರೆ ಇವತ್ತು ಅವರೇ ನನ್ ಕೈ ಹಿಡಿಲಿಲ್ಲ ಅಪ್ಪ ಇಲ್ಲ ಮಗಳೇ ನಾನ್ ಸುಮ್ನೆ ಇರೋದಿಲ್ಲ ಈಗ್ಲೇ ನಿಮ್ ಅತ್ತೆ ಮನೆಗೆ ಹೋಗ್ತೀನಿ ಹೋಗಿ ನಿಮ್ ಅತ್ತೆ ಮಾವನ ಹತ್ರ ಕೈ ಮುಗಿದ್ ಬೇಡ್ಕೋತೀನಿ ನನ್ ಮಗಳಿಗೆ ನ್ಯಾಯ ಕೊಡ್ಸಿ ಅಂತ ಕೈ ಮುಗಿದ್ ಬೇಡ್ಕೋತೀನಿ ಅಮ್ಮ ರೆಡಿ ಮೇಡಮ್ ಸಮಾಧಾನವಾಗಿರು ಮಗಳೇ ಮೇಡಮ್ ಬನ್ನಿ ಮುರಳಿ ಅವರೇ ನೀವೊಬ್ರು ಕಮ್ಮಿ ಆಗಿದ್ರಿ ನೋಡಿ
ಏನಪ್ಪ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅನ್ಕೋತಿದ್ದೆ, ಅಷ್ಟ್ರಲ್ ಬಂದ್ರಿ. ಭಾಗ್ಯನ್ ಕರ್ಕೊಂಡ್ ಬರ್ಲಿಲ್ವಾ? ಹಾಗೆ ನಿಮ್ ಅಕ್ಕಪಕ್ಕದ ಮನೆಯವ್ರನ್ನ ಒಂದ್ 10 ಜನನ್ ಜೊತೆಲಿ ಕರ್ಕೊಂಡ್ ಬರ್ಬೇಕಿತ್ತು. ಒಬ್ರೇ ಬಂದ್ಬಿಟ್ಟಿದ್ದೀರಲ್ಲ. ಮೇಡಮ್, ನಾನಿವತ್ತು ನಿಮ್ ಹತ್ರ ಹೊಸದಾಗಿ ಸಂಬಂಧ ಬೆಳೆಸೋಕ್ ಬಂದಿಲ್ಲ ಮೇಡಮ್. ವಿಷಯ ಇತ್ತು, ಅದ್ರ ಬಗ್ಗೆ ಮಾತಾಡೋಕ್ ಬಂದಿದ್ದೀರಿ. ಒಂದು ಚಪ್ರ ಹಾಕ್ಲಿಲ್ಲ, ಒಂದು 10 ಜನಕ್ಕೆ ಊಟ ಕೊಡ್ಲಿಲ್ಲ, ಕಡೆ ಪಕ್ಷ ಅಕ್ಷತೆ ಕಾಳು ಹಾಕಿ ಆಶೀರ್ವಾದನೂ ಮಾಡ್ಲಿಲ್ಲ. ಆದ್ರೂ ಹೆಣ್ ಮಕ್ಳಿಗೆ ಜನ್ಮ ಕೊಟ್ಟಿದ್ದೀನಿ. ಆ ಹೆಣ್ ಮಕ್ಳಿಗೆ ಜನ್ಮ ಕೊಟ್ಟರೋ ತಪ್ಪಿಗೆ ಅವ್ರ ಜೀವನ ಸರಿ ಮಾಡೋಕೆ ನಿಮ್ಮನ್ನ ಸಹಾಯ ಮಾಡಿ ಅಂತ ಕೇಳೋಕ್ ಬಂದಿದ್ದೀನಿ. ತಪ್ಪ ಹೇಳಿ ಮೇಡಮ್. ಮುರಳಿ ಅವರೇ, ಅವತ್ತು ನಾನು ನನ್ನ ಮಗನ ಕರ್ಕೊಂಡು ನನ್ನ ಕುಟುಂಬದ ಸಮೇತ ನಿಮ್ಮನೆಗೆ ಬಂದು ಸಂಬಂಧ ಕೇಳಲಿಲ್ಲ, ಸಂಬಂಧ ಗಟ್ಟಿ ಮಾಡಿ ಅಂತಾನು ಕೇಳಲಿಲ್ಲ. ಅವತ್ತು ನನ್ನ ಮಗ ನಿಮ್ ಮಗಳನ್ನ ಕರ್ಕೊಂಡ್ ಬಂದು ಇವಳೇ ನಿಮ್ಮ ಸೊಸೆ ಅಂತ ತೋರಿಸಿದಾಗ ಹೆತ್ತ ತಾಯಿ ಆದವಳು ನನ್ನ ಎದೆಗೆ ನನ್ನ ಮಗನೇ ಒತ್ತಷ್ಟು ನೋವಾಯ್ತು. ಆದ್ರೆ ನಾನೇ ನಿಮ್ ಮಗಳನ್ನ ನಮ್ಮ ಮನೆ ಬಿಟ್ಟು ಆಚೆ ಕಳಿಸ್ಲಿಲ್ಲ. ನನ್ನ ಮಗ ಸೊಸೆನ ನಾನೇನ್ ದೂರ ಮಾಡ್ಲಿಲ್ಲ. ಯಾವತ್ತು ನನ್ನ ಮಗನಿಗೆ ನಿಮ್ಮ ಮಗಳಲ್ಲಿರೋ ಆತ್ಮ ಸೌಂದರ್ಯ ಕಾಣಿಸೋದು ನಿಂತು ಹೋಯ್ತೋ ಅವತ್ತು ನಿಂತಾನೆ. ಆ ಕ್ಷಣದಿಂದಾನೆ ಅವಳಲ್ಲಿರೋ ಆತ್ಮ ಸೌಂದರ್ಯ ನಾನ್ ಕಾಣೋದಕ್ ಶುರು ಮಾಡಿದೆ. ಹೆತ್ತಿದ್ದು ನೀವೇ ಆದ್ರೂ ಅವಳಿಗೆ ತಂದೆ ತಾಯಿ ಎಲ್ಲ ನಾನೇ ಆಗಿದ್ದೀನಿ. ಮೇಡಮ್, ತಪ್ಪು ನಿಮ್ಮಿಂದ ಆಗಿದೆ ಅಂತ ನಿಮ್ಮನ್ನ ನಿಲ್ಸೋಕ್ ಬಂದಿಲ್ಲ ಮೇಡಮ್. ನಾನು ನೀವ್ ನನ್ನ ನಿಂದಿಸಿದ್ರು ಪರವಾಗಿಲ್ಲ ಮುರಳಿ ಅವರೇ, ಇಂಥ ಮೂರ್ಖ ಮಗನ್ನ ಹೆತ್ತಿದ್ದೀನಲ್ಲ, ಅದ್ರ ಪ್ರತಿಫಲನ ನಾನು ಅನುಭವಿಸ್ಲೇಬೇಕು. ನಾನು ಮಾತಾಡ್ತಿರೋದು ನನ್ನ ಮತ್ತೆ ಲಕ್ಷ್ಮಿ ಮಧ್ಯ ಇರೋ ಬಾಂಧವ್ಯದ ಬಗ್ಗೆ. ನನ್ನ ಮಗನಿಗೇನಾದ್ರೆ ಏನು, ಲಕ್ಷ ಲಕ್ಷ ದುಡ್ಡನ್ನ ತಂದು ನಿನ್ ಕಾಲ ಹತ್ರ ಸುರಿತೀನಿ ಅಂತಂದ್ರೆ ನಿನ್ ಮಗಳು ನಾನು ಹೇಳಿದ ಮಾತನ್ನ ಕೇಳಿಸ್ಕೋತಿಲ್ಲ. ಯಾಕೆ ಅಂದ್ರೆ ಆತ್ಮಾಭಿಮಾನ ನೋಡಿ ನನ್ನ ಸೊಸೆಗೆ. ಅದಕ್ಕೆ ಆದ್ರೆ ನನ್ನ ಮೂರ್ಖ ಮಗ ನನ್ನ ಸೊಸೆಗೆ ಡೈವೋರ್ಸ್ ಕೊಡ್ತಿದ್ದಾನಂತೆ. ಈ ವಿಷಯದಲ್ಲಿ ನಿಮ್ ಮಗಳಿಗೆ ನಾನು ಯಾವುದೇ ರೀತಿ ಸಪೋರ್ಟ್ ಮಾಡಬಾರ್ದು ಅಂತ ಆಣೆ ಮಾಡಿಸ್ಕೊಂಡು ನನ್ನ ಕೈ ಕಟ್ ಹಾಕ್ಬಿಟ್ಟಿದ್ದಾನೆ. ಕೂತ್ಕೊಳ್ಳಿ ಮಾ. ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ, ಕೂತ್ಕೊಳ್ಳಿ. ಲಕ್ಷ್ಮಿ ಅಂದ್ರೆ ನೀವೇನಾ? ನನ್ ಬೇಡ ಅಂತ ಡಾಕ್ಟರ್ ಧ್ರುವಂತ್ ಅವರು ನೋಟಿಸ್ ಕಳ್ಸಿರೋ ಅವ್ರ ಹೆಂಡತಿ ಲಕ್ಷ್ಮಿ ನಾನೇ. ಹಾ ಹೇಳಿ, ನಾನೇನ್ ಮಾಡ್ಬೇಕು? ನನಗೆ ಡೈವೋರ್ಸ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ, ಡೈವೋರ್ಸ್ ಬೇಕು ಅಂತ ಅವ್ರು ಮಾತ್ರ ಕೇಳಿರೋದು, ನಾನು ಯಾವತ್ತೂ ಕೇಳಿಲ್ಲ. ಇಬ್ರು ಒಪ್ಕೊಂಡ್ರೆ ಮಾತ್ರ ಡೈವೋರ್ಸ್ ಬೇಗ ಆಗುತ್ತೆ. ಇಬ್ರಲ್ಲಿ ಯಾರಾದ್ರೂ ಒಬ್ರು ಒಪ್ಕೊಂಡ್ರೆ ಆ ಒಪ್ಕೊಂಡಿರೋರು ಸರಿಯಾದ ಕಾರಣ ಕೊಡ್ಬೇಕು ಅಷ್ಟೇ, ಆಗಷ್ಟೇ ಡೈವೋರ್ಸ್ ಸಿಗೋದು. ನಾನು ಯಾವ ತಪ್ಪು ಮಾಡಿಲ್ಲ ಸರ್, ನಮ್ಗೆ ಇಬ್ರು ಹೆಣ್ಮಕ್ಳು, ನಾವೇನಾದ್ರೂ ಡೈವೋರ್ಸ್ ತಗೊಂಡ್ಬಿಟ್ರೆ ನಮ್ ಮಕ್ಳು ಭವಿಷ್ಯ ಏನಾಗ್ಬೋದು ಒಂದ್ಸಲ ಯೋಚನೆ ಮಾಡಿ ನೋಡಿ. ಅದೆಲ್ಲ ಈಗ ಹೇಳ್ಕೊಂಡು ಏನು ಪ್ರಯೋಜನ ಇಲ್ಲಮ್ಮ. ಯಾಕೆ? ತಾಳಿ ಕಟ್ಟಿರೋ ಹೆಂಡತಿಗೆ ಗಂಡನ ಜೊತೆ ಸಂಸಾರ ಮಾಡೋ ಹಕ್ಕಿಲ್ವಾ? ನೀವು ಆ ಮನೆಯಿಂದ ಹೊರಗ್ ಬಂದು ಎಷ್ಟು ದಿನ ಆಯ್ತು? 8 ವರ್ಷ ಆಗಿದೆ. ಅಷ್ಟು ಸಾಕಮ್ಮ ನಿಮ್ ಹಸ್ಬೆಂಡ್ಗೆ ಡೈವರ್ಸ್ ಕೊಡೋದಕ್ಕೆ. ಗಂಡ ಹೆಂಡತಿ 1 ವರ್ಷ ದೂರ ಇದ್ರೇನೆ ಡೈವರ್ಸ್ ಅಪ್ಲೈ ಮಾಡ್ಬೋದು. ನೀವು 8 ವರ್ಷ ದೂರ ಇದ್ದೀರಾ, ಇದೊಂದೇ ಸಾಕಮ್ಮ ನಿಮ್ಗೆ ಡೈವರ್ಸ್ ತಪ್ಪಲ್ಲ ಅನ್ಸುತ್ತೆ.